ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾನಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವರ್ಕ್ಶೀಟ್ಗಳನ್ನು ನೋಡೋಣ ಈ ವರ್ಕ್ಶೀಟ್ಗಳನ್ನು ನೀವು ಪ್ರಿ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಎಲ್ಲಾ ಸಹ ಯೂಸ್ ಮಾಡ್ಕೊಳ್ಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನ ಕೆಲವೊಂದು ವ್ಯತ್ಯಾಸಗಳನ್ನು ಅಥವಾ ಮಾರ್ಪಾಡುಗಳನ್ನು ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಈಗ ನಾನು ಐದು ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದೇ ವರ್ಕ್ಶೀಟ್ ಸಂಬಂಧಪಟ್ಟ ಹಾಗೆ ನೀವು ತುಂಬಾ ವರ್ಕ್ಶೀಟ್ ಗಳನ್ನ ಮಾಡ್ಕೋಬಹುದು ಅದಕ್ಕೂ ಮೊದಲು ದಯವಿಟ್ಟು ಎಲ್ಲರೂ ಮನೆಯಲ್ಲೇ ಇರಿ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇ ವರ್ಕ್ಶೀಟ್ ಅಲ್ಲಿ ನಾವು ಅಕ್ಷರ ಅಭ್ಯಾಸನ ನೋಡೋಣ ಸೊ ಇಲ್ಲಿ ಅಕ್ಷರ ಅ ನ ತಗೊಂಡಿದ್ದೀನಿ ಅ ಗೆ ಸಂಬಂಧಪಟ್ಟ ಹಾಗೆ ಮೊದಲು ದೊಡ್ಡದಾಗಿ ಬರೆದಿದ್ದೀನಿ ಅದನ್ನ ಮಗು ಟ್ರೇಸ್ ಮಾಡಬೇಕು ಅದರ ಜೊತೆಗೆ ಇಲ್ಲಿ ಓಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಒಂದು ಚಿತ್ರನ ಅಂಟಿಸ್ಬೇಕು ಅಮ್ಮ ಆಗ್ಬೋದು ಅಮ್ಮಂದ್ರ ಅಂದ್ರೆ ತಾ ತಾಯಿ ಫೋಟೋ ಇದ್ರೆ ಫೋಟೋ ಅಂಟಿಸ್ಬೋದು ಇಲ್ಲಾಂದ್ರೆ ಆರಸಂದು ಯಾವ್ದಾರು ಹಳೆ ಬುಕ್ಗಳಲ್ಲಿ ಸಿಗುತ್ತೆ ಇಲ್ಲ ನ್ಯೂಸ್ ಪೇಪರಲ್ಲಿ ಸಿಗುತ್ತಲ್ಲ ಅದನ್ನ ಇಲ್ಲಿ ಕಟ್ ಮಾಡಿ ಅಂಟಿಸೋ ಓಗೆ ಸಂಬಂಧಪಟ್ಟಿದ್ದ ಯಾವ್ದಾದ್ರು ಆಗ್ಬಹುದು ಆಮೇಲಿಂದ ಇಲ್ಲಿ ಅನ್ನ ಬರಿತಾ ಹೋಗ್ಬೇಕು ಮಗು ಸಾಮಾನ್ಯ ಏನು ಗೊತ್ತಾ ನಾವು ಏನು ಮಾಡ್ತೀವಿ ಸ್ಕೂಲ್ಗಳಲ್ಲೆಲ್ಲ ಒಂದು ಲೈನ್ ಬರೆದ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬರಿ ಅಂತ ಹೇಳ್ತೀವಿ ಮಕ್ ಮಕ್ಕಳಿಗೆ ಅದಕ್ಕಿಂತ ಹಿಂಸೆ ಅವ್ರು ಏನು ಮಾಡ್ತಾರೆ ಇಷ್ಟನೇ ಪಡೋದಿಲ್ಲ ಮಕ್ಕಳು ಅದರಲ್ಲಿ ಈಗಿರೋ ಸಿಚುಯೇಷನ್ ಅಲ್ಲಿ ಸ್ಕೂಲಿಗೆ ಹೋಗೋಲ್ಲ ಮನೆಯಲ್ಲೇ ಕುತ್ಕೊಂಡು ಮಾಡಬೇಕು ಅಂದಾಗ ಈ ತರ ಮಾಡಿ ಕೊಡ್ಬೋದು ಏನು ಮಾಡ್ಬೋದು ಅಲ್ಲಿ ಎಲ್ಲಾ ಅಕ್ಷರನೂ ನಾವು ಬರಿಬೇಕು ಸೆಕೆಂಡ್ ಅಲ್ಲಿ ಒಂದ್ ಸೆ ಆಮೇಲೆ ಎರಡು ಮೂರು ನಾಲ್ಕು ಹೀಗೆ ಬಿಟ್ಕೊಂಡು ಹೋಗೋದು ಅಂದ್ರೆ ಒಂದೊಂದೇ ಬರೀತಾ ಹೋಗುತ್ತೆ ಮಗು ಅರ ಇದು ಹೇಗೆ ಬರೆಯೋದು ಅನ್ನೋದನ್ನ ಇಲ್ಲಿ ಟ್ರೈಸ್ ಮಾಡ್ತಾ ಹೋಗೋದು ಲಾಸ್ಟ್ ಲೈನ್ ಏನ ಅದನ್ನ ಪೂರ್ತಿ ಮಗುನೆ ಬರಿಬೇಕು ಈ ತರ ಎಲ್ಲಾ ಅಕ್ಷರಗಳಿಗೂ ಮಾಡಬಹುದು ಅಗೆ ಒಂದೇ ಮಾತ್ರ ಅಲ್ಲ ಅ ಇಂದ ಲ ವರ್ಗುನು ಎಲ್ಲದಕ್ಕೂ ನಾವು ಇದೇ ಸೇಮ್ ನ ಫಾಲೋ ಮಾಡಬಹುದು ಸೊ ಇದು ಒಂದು ಇನ್ನ ನೆಕ್ಸ್ಟ್ ವರ್ಕ್ಶೀಟು ಅಕ್ಷರವನ್ನ ಹುಡುಕಿ ಆಲ್ರೆಡಿ ಮಗುಗೆ ಅಕ್ಷರನ ಓದಕ್ ಬಂದಿರತ್ತೆ ಈಗ ಬರೆಯೋಕು ಬಂದಿರತ್ತೆ ಅಕ್ಷರ ಗೊತ್ತಾಗಿರತ್ತೆ ಈಗ ಅ ಅಂದ್ರೆ ಹೇಗಿರತ್ತೆ ಅಂತ ಸೊ ಈಗ ಇಲ್ಲಿ ಅಕ್ಷರನ ಹುಡುಕ್ಬೇಕು ಯಾವ ಅಕ್ಷರ ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಸೊ ನಾವಿಲ್ಲಿ ಬರೀಬೇಕಾಗತ್ತೆ ಇಲ್ಲಿ ನಾನು ಬರೀ ಅಕ್ಷರ ಹುಡುಕಿ ಏನ್ ಬರ್ದಿದ್ದೀನಿ ಏನಕ್ಕೆ ಅಂದ್ರೆ ನೆಕ್ಸ್ಟ್ ನಾವು ಬರಿಬೇಕು ಯಾವ ಅಕ್ಷರನ ಹುಡುಕ್ಬೇಕು ಈಗ ನೀವೇನಾದ್ರು ಇದನ್ನ ಬೇರೆ ಯಾವ್ದ್ರಲ್ಲಾರು ಅಂದ್ರೆ ಟ್ರಾನ್ಸ್ಪರೆಂಟ್ ಶೀಟ್ ಯೂಸ್ ಮಾಡ್ತಾ ಇದೀನಿ ಅಂದಾಗ ಅದ್ರ ಮೇಲ್ಗಡೆ ಈ ತರ ಬರಿಬಹುದು ಈಗ ಅ ನ ಹುಡುಕಿ ಊ ನ ಹುಡುಕು ಅಥವಾ ಏನ ಹುಡುಕು ಒಂದೇ ಶೀಟ್ ನ ನೀವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಕೊಳ್ಳುವಂತಹ ವರ್ಕ್ ಶೀಟ್ ಇದು ಸೊ ಈ ತರ ಮಾಡ್ಬೋದು ಅಕ್ಷರನ ಹುಡ್ಕೋದು ಈಗ ಇಲ್ಲಿ ಅ ಕೊಟ್ಟಿದ್ದೀವಿ ಅ ನ ಮಗು ಇಲ್ಲಿದೆ ಅ ಇಲ್ಲಿದೆ ಅ ಇನ್ನೆಲ್ಲಿದೆ ಹೀಗೆಲ್ಲಾನು ನೋಡ್ಕೊಂಡು ಬರುತ್ತೆ ಪ್ರತಿಯೊಂದು ಅಕ್ಷರನೂ ನೋಡುತ್ತೆ ಸೊ ಎಲ್ಲೆಲ್ಲಿ ಅ ಇದೇನೋ ಅದನ್ನೆಲ್ಲ ಮಾಡುತ್ತೆ ಅದೇ ನಾನು ಊ ಅಂತ ಕೊಟ್ರೆ ಇಲ್ಲೊಂದು ಊ ಇದೆ ಇಲ್ಲಿದೆ ಅಂತ ಅದನ್ನ ಐಡೆಂಟಿಫೈ ಮಾಡುತ್ತೆ ಸೊ ಈ ತರ ಇಲ್ಲಿ ನಾವು ಯಾವ ಅಕ್ಷರ ಬರಿತೀವಲ್ಲ ಆ ಅಕ್ಷರನ ಮಗು ಹುಡುಕ್ತಾ ಹೋಗ್ಬೇಕು ಸೊ ಒಂದೇ ವರ್ಕ್ಶೀಟ್ನ ನೀವು ಮಲ್ಟಿಪಲ್ ಟೈಮ್ನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಇನ್ನ ನೆಕ್ಸ್ಟ್ ವರ್ಕ್ಶೀಟು ಮೊದಲ ಅಕ್ಷರಕ್ಕೆ ವೃತ್ತವನ್ನು ಹಾಕಿರಿ ಡಯಾಗ್ರಾಮ್ನ ನೋಡಬೇಡಿ ಡಯಾಗ್ರಾಮ್ ನನಗೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಇಲ್ಲಿ ಮಾಡೋಕೆ ಹೋಗಿದೀನಿ ಕಾರಣ ಇಷ್ಟೇ ಎಲ್ಲರೂ ಪ್ರಿಂಟ್ಔಟ್ನೆ ತೊಳೋದಕ್ ಯಾಕಂದರೆ ಎಲ್ಲ ಕಡೆ ಈಗ ಶಾಪ್ಗಳೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಈ ತರ ಇದ್ದಾಗ ಮನೆಯಲ್ಲೇ ಸಿಂಪಲ್ ಆಗಿನೂ ಸಹ ಮಾಡಬಹುದು ಅನ್ನೋದಕ್ಕೆ ಈ ತರ ಮಾಡಿರೋಂಥದ್ದು ಸೊ ಅಳಿಲು ಏನಿದು ಅಂದರೆ ಅಳಿಲು ಅಳಿಲಿಗೆ ಸಂಬಂಧಪಟ್ಟ ಹಾಗೆ ಯಾವ ಅಕ್ಷರದಿಂದ ಶುರು ಆಗುತ್ತೆ ಅ ಅಳಿಲು ಸೊ ಅಗೆ ಸರ್ಕಲ್ ಮಾಡಬೇಕು ನೆಕ್ಸ್ಟು ಮರ ಯಾವ ಮರ ಇದು ಆಲದ ಮರ ಆಲದ ಮರ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಆ ಸೊ ಆಗೆ ಸರ್ಕಲ್ ಮಾಡಬೇಕು ನೆಕ್ಸ್ಟು ಇಲಿ ಇಲಿ ಈ ಇನ್ನು ಈ ಟಿ ಈಟಿ ನೆಕ್ಸ್ಟ್ ಉಂಗುರ ಉಂಗುರ ಸೊ ಈ ತರ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಆ ಅಕ್ಷರನ ಮಗು ಸರ್ಕಲ್ ಮಾಡಬೇಕು ನೆಕ್ಸ್ಟ್ ಒಂದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ನಾನು ಅಂ ಅಹವರ್ಗು ಮಾತ್ರ ತಗೊಂಡಿದ್ದೀನಿ ಲ ವರ್ಗುನು ಸೇಮ್ ಪ್ರೊಸೀಜರ್ನ ನಾವು ಫಾಲೋ ಮಾಡಬಹುದು ಇದೇ ವರ್ಕ್ಶೀಟ್ ಗಳನ್ನ ನಾವು ಅಕ್ಷರಗಳನ್ನು ಚೇಂಜ್ ಮಾಡಿ ಮಾಡಿ ಕೊಡಬಹುದು ಓಕೆ ಈಗ ಇಲ್ಲಿ ಒಂದೊಂದು ಅಕ್ಷರ ನಾನು ಬರೆದಿದ್ದೀನಿ ಕೆಲವೊಂದನ್ನ ಬರೆದಿಲ್ಲ ಅದನ್ನ ಮಗು ಫಿಲ್ ಮಾಡಬೇಕು ಇನ್ನ ನೆಕ್ಸ್ಟ್ ವರ್ಕ್ಶೀಟ್ ಲಾಸ್ಟ್ ವರ್ಕ್ ಶೀಟ್ ಚುಕ್ಕಿ ಸೇರಿಸಿ ಬಣ್ಣ ಹಚ್ಚಿ ಇಲ್ಲಿ ಡಾಟ್ ಗಳನ್ನ ಕೊಟ್ಟಿದೆ ಈ ಡಾಟ್ಗೆ ಆಕ್ಚುಲ್ ಆಗಿ ಹೆಸರನ್ನ ಕೊಡಬೇಕು ಓಕೆ ನಾನು ಇಲ್ಲಿ ಏನಕ್ಕೆ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಹೇಗಾರು ಕೊಡ್ಬೋದು ಇಲ್ಲಿಗ ನಾನು ಅ ಇಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅ ಆ ಇ ಉ ಐ ಓ ಓ ಔ ಅಂ ಅಹ ಈ ತರ ಕೊಡ್ಬಹುದು ಇಲ್ಲ ಅಂದ್ರೆ ನೀವು ಕಕ್ಕಗನೇ ಕೊಡ್ತೀನಿ ಅಂದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಇಲ್ಲ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಹೀಗಾರು ಹೋಗ್ಬೋದು ಸೊ ನೀವು ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ತೀನಿ ಅಂದಾಗ ಒಂದೇ ವರ್ಕ್ ಹೆಸರು ಬರೀತೇನೆ ಹಾಗೆ ಕೊಟ್ಟು ಅದಕ್ಕೆ ನೀವು ಮಗು ಮಾಡಬೇಕಾದ್ರೆ ಹೆಸರನ್ನ ಶೀಟ್ ಮೇಲೆ ಬರೆದು ಕೊಡಬಹುದು ಸೊ ಅದಕ್ಕೋಸ್ಕರ ಈ ಶೀಟ್ನ ನಾನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಈ ದೀಪನೇ ಕೊಡ್ಬೇಕು ಅಂತ ಖಂಡಿತ ಇಲ್ಲ ಯಾವುದನ್ನಾದರೂ ಕೊಡ್ಬೋದು ಈಗ ಡಾಗ್ಗಳನ್ನು ಕೊಡ್ಬೋದು ಅನಿಮಲ್ಸ್ಗಳನ್ನು ಕೊಡ್ಬೋದು ಇಲ್ಲಾಂದರೆ ವೆಹಿಕಲ್ಸ್ ಕೊಡ್ಬೋದು ಯಾವುದಾದ್ರು ಮಗು ಏನು ಇಷ್ಟಪಡುತ್ತೆ ಅದರಲ್ಲಿ ನಾವು ಚಿತ್ರನ್ನ ಬರೆದು ಈ ಥರ ಬ್ಲ್ಯಾಂಕ್ ಬಿಟ್ಟಾಗ ಅದನ್ನು ನೀವು ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ಕೋಬಹುದು ಸೊ ಐದು ವರ್ಕ್ಶೀಟ್ಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಈ ಐದು ವರ್ಕ್ಶೀಟ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ನಮಸ್ತೆ